लसिके अभियान सक्सेस साक्तिदे भारत हेच्चेच्चु लसिके कोरोना अपाय कड़िमे आगुत्ता होगुत्ते हागाद्रे भारत कोरोना अपाय दिंदा पारागुवा टाइम बंता नार्मल लाइफ मत्ते मरळुत्ता तज्ञरु हेळोदेनु नोडोण बन्नी कोरोना संकष्टदिंद बचावागिद्दे हेगे भारत शरवेगदल्लि वैक्सीन कोट्टिद्रिंद मूरने अले दूर आयित ಎಂಬತ್ತು ಸಾವಿರಕ್ಕೂ ಹೆಚ್ಚು ಲಸಿಕಾ ಕೇಂದ್ರಗಳು ನಿತ್ಯ ಲಸಿಕೆ ಅಭಿಯಾನ ಹಳ್ಳಿಗಳಲ್ಲಿ ಮನೆ ಮನೆಗೆ ಹೋಗಿ ಲಸಿಕೆ ಹಾಕುವ ಕಾರ್ಯಕ್ರಮ ಲಸಿಕೆ ತಲುಪಿಸಲು ಕಷ್ಟವಾದ ಕಡೆ ಡ್ರೋನ್ ಮೂಲಕ ಲಸಿಕೆ ಸಾಗಿಸುವ ಸಾಧನೆ ಈಶಾನ್ಯ ರಾಜ್ಯಗಳಲ್ಲಿ ಗುಡ್ಡಗಾಡು ಪ್ರದೇಶಗಳಿಗೂ ಆರೋಗ್ಯ ಕಾರ್ಯಕರ್ತರು ನಡೆದೆ ಹೋಗಿ ಹಾಕಿದ ಲಸಿಕೆ ಹೀಗೆ ಭಾರತದ ಲಸಿಕೆ ಅಭಿಯಾನ ಯಶಸ್ಸಿನತ್ತ ಸಾಗಲು ಸಾಕಷ್ಟು ಕಾರಣಗಳಿವೆ ಅತಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಜನರಿಗೆ ಹೀಗೆ ಲಸಿಕೆಯನ್ನು ತಲುಪಿಸಿದ ಕಾರಣದಿಂದಲೇ ಕೊರೋನಾ ಅಪಾಯದಿಂದ ಭಾರತ ಪಾರಾಗುತ್ತಾ ಬಂದಿದೆ ಅಷ್ಟೇ ಅಲ್ಲ ದೇಶದಲ್ಲಿ ಈಗ ಶಾಲೆ ಕಾಲೇಜುಗಳು ಆರಂಭವಾಗಿವೆ ಮಕ್ಕಳು ಮತ್ತೆ ಶಾಲೆಗೆ ಹೋಗುತ್ತಿದ್ದಾರೆ ಲಸಿಕೆ ಅಭಿಯಾನ ಇಷ್ಟು ವೇಗದಲ್ಲಿ ಸಾಗಿ ಕೊರೋನಾ ಸೋಂಕು ಹತೋಟಿಗೆ ಬಂದ ಕಾರಣವೇ ಈ ಎಲ್ಲ ಬದಲಾವಣೆ ಸಾಧ್ಯವಾಗಿದೆ ಅನ್ನೋದನ್ನ ಅಲ್ಲಗಳೆಯುವಂತಿಲ್ಲ ಇನ್ನು ಮೂರನೇ ಅಲೆ ಅಪಾಯ ದೂರವಾಗಲು ಕೂಡ ಶರವೇಗದ ವ್ಯಾಕ್ಸಿನ್ ಅಭಿಯಾನವೇ ಕಾರಣ ಅಂತಾರೆ ತಜ್ಞರು ಬಹುತೇಕ ಎಲ್ಲಾ ಚಟುವಟಿಕೆಗಳ ಆರಂಭಕ್ಕೂ ಶರವೇಗದ ಲಸಿಕೆ ಅಭಿಯಾನವೇ ಕಾರಣ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಮತ್ತೆ ನಾರ್ಮಲ್ ಲೈಫ್ಗೆ ಮರಳುವ ದಿನಗಳು ಹತ್ತಿರವಾಯಿತು ಮಾಸ್ಕ್ ಸಾಮಾಜಿಕ ಅಂತರ ಅದು ಇದು ಅಂತ ಹತ್ತಾರು ಕೊರೋನಾ ನಿಯಮಗಳು ಅಂತ್ಯವಾಗುವ ದಿನ ಬಂತ ಇಂತಹದ್ದೊಂದು ಪ್ರಶ್ನೆ ಈಗ ಎಲ್ಲರಲ್ಲೂ ಮೂಡೋದು ಸಹಜ ಆದರೆ ಆ ದಿನಗಳು ಇನ್ನೂ ದೂರವಿದೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಮಂದಿಗೆ ಲಸಿಕೆ ನೀಡಿದ ಬಳಿಕ ಕೊರೋನಾ ರೂಲ್ಸ್ ಎಲ್ಲಾ ಬದಿಗಿಟ್ಟು ನಾರ್ಮಲ್ ಲೈಫ್ಗೆ ಮರಳಿದ ದೇಶಗಳಲ್ಲಿ ಮತ್ತೆ ಕೊರೋನಾ ಅಬ್ಬರಿಸಿದೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಸ್ರೇಲ್ ನೆದರ್ಲ್ಯಾಂಡ್ ದಕ್ಷಿಣ ಕೊರಿಯಾ ಸ್ವೀಡನ್ ಆಸ್ಟ್ರೇಲಿಯಾ ಮತ್ತು ಅಮೆರಿಕ ಅರ್ಧಕ್ಕರ್ಧ ಜನರಿಗೆ ಲಸಿಕೆ ನೀಡಿದ ನಂತರ ಇಸ್ರೇಲ್ ಕೊರೋನಾ ನಿಯಮಗಳನ್ನೆಲ್ಲ ಕೈಬಿಟ್ಟಿತ್ತು ಮಾಸ್ಕ್ ಕಡ್ಡಾಯವಲ್ಲ ಅಂತ ಹೇಳಿತ್ತು ಮತ್ತೆ ಎಂದಿನಂತೆ ಜನಜೀವನ ಸಾಗಿತ್ತು ಆದರೆ ಈ ಫ್ರೀಡಂ ಹೆಚ್ಚು ದಿನ ಉಳಿಯಲಿಲ್ಲ ಸ್ವಲ್ಪ ದಿನದಲ್ಲೇ ದಿಢೀರನೆ ಕೊರೋನಾ ಪ್ರಕರಣಗಳು ಹೆಚ್ಚಾದವು ನೆದರ್ಲ್ಯಾಂಡ್ ಕೊರಿಯಾ ಸ್ವೀಡನ್ ಆಸ್ಟ್ರೇಲಿಯಾ ಅಮೆರಿಕದ್ದು ಇದೇ ಕಥೆ ಹೀಗಾಗಿ ಕೆಟ್ಟ ಮೇಲೆ ಬುದ್ಧಿ ಬಂತು ಎಂಬಂತೆ ಮತ್ತೆ ಈ ದೇಶಗಳು ಮಾಸ್ಕ್ ಸಾಮಾಜಿಕ ಅಂತರ ಸೇರಿದಂತೆ ಎಲ್ಲಾ ಕೊರೋನಾ ನಿಯಮಗಳನ್ನು ಜಾರಿಗೆ ತಂದಿವೆ ಹಾಗಾಗಿ ಭಾರತದ 100 ಕೋಟಿ ಡೋಸ್ ವ್ಯಾಕ್ಸಿನ್ ಅಭಿಯಾನ ಯಶಸ್ಸು ಕಂಡ್ರು ನಾರ್ಮಲ್ ಲೈಫ್ ಮರಳೋದು ಸದ್ಯಕ್ಕಂತೂ ಅಸಾಧ್ಯ ದೇಶದಲ್ಲಿ ಕನಿಷ್ಠ ಶೇಕಡ 70ರಷ್ಟು ಜನರಿಗೆ ಲಸಿಕೆ ಸಿಗುವವರೆಗೂ ಕೊರೋನಾ ಆತಂಕ ತಪ್ಪಿದ್ದಲ್ಲ ಹಾಗಾಗಿ ಎಷ್ಟು ಬೇಗ ಎಲ್ಲರೂ ಲಸಿಕೆ ಪಡೆಯುತ್ತಾರೋ ಅಷ್ಟು ಬೇಗ ಕೊರೋನಾದಿಂದ ಮುಕ್ತಿ ಸಿಗಲಿದೆ ಲಸಿಕೆ ಪಡೆಯಲು ಹಿಂಜರಿದಷ್ಟು ಕೊರೋನಾ ಅಪಾಯ ಹತ್ತಿರವಾಗ್ತಾ ಹೋಗುತ್ತದೆ ನಾರ್ಮಲ್ ಲೈಫ್ಗೆ ಹಿಂದಿರುವ ದಿನಗಳು ದೂರವಾಗ್ತಾ ಸಾಗುತ್ತದೆ ನವೆಂಬರ್ ನಿಂದ ದೇಶದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ 18 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ನೀಡುವ ಅಭಿಯಾನಕ್ಕೂ ಚಾಲನೆ ಸಿಗುವ ಸಾಧ್ಯತೆ ಇದೆ ಮುಂದಿನ ವರ್ಷದಿಂದ 18 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಲಸಿಕೆ ಲಭ್ಯವಾಗಲಿದೆ ಮಕ್ಕಳಿಗೂ ಲಸಿಕೆ ಸಿಗುವಂತಾದರೆ ಭಾರತದಲ್ಲಿ ಕೊರೋನಾ ಅಪಾಯ ಮತ್ತಷ್ಟು ದೂರವಾಗ್ತಾ ಹೋಗುತ್ತೆ ಅನ್ನೋದರಲ್ಲಿ ಅನುಮಾನವಿಲ್ಲ ಸದ್ಯಕ್ಕಂತೂ ಲಸಿಕೆ ಮಹಾಭಿಯಾನದ ಯಶಸ್ಸಿನಿಂದಾಗಿ ಕೊರೋನಾ ಅಪಾಯದಿಂದ ಬಹುತೇಕ ಪಾರಾಗುವ ಹಂತಕ್ಕೆ ಭಾರತ ಬಂದಾಗಿದೆ ಲಸಿಕೆ ಜೊತೆಗೆ ಕೊರೋನಾ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಿದ್ರೆ ಭಾರತ ಕೊರೋನಾ ಮುಕ್ತವಾಗುವ ದಿನಗಳು ದೂರವಿಲ್ಲ ಸತ್ಯ 100 ಕೋಟಿ ಡೋಸ್ ಲಸಿಕೆ ನೀಡುವ ಗುರಿ ಮುಟ್ಟುತ್ತಿದೆ ಭಾರತ ಹಾಗೇನೇ ಎಲ್ಲಾ ವಯಸ್ಕರಿಗೂ ಲಸಿಕೆ ನೀಡುವ ಗುರಿ ಆದಷ್ಟು ಬೇಗ ಸಕ್ಸಸ್ ಆದ್ರೆ ಕೊರೋನಾ ಸಂಕಷ್ಟದಿಂದ ಭಾರತ ಪಾರಾಗಬಹುದು ಇದಾಗಿತ್ತು ಇವತ್ತಿನ ಸ್ಪೆಷಲ್ ನೋಡ್ತಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು